ನಮಸ್ಕಾರ, ನೀವು ನೋಡ್ತಿದ್ದೀರ ಅಮೋಘ ನ್ಯೂಸ್. ನಾನು ಧನು. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಇಲ್ಲ ಅಂತ ತುಮಕೂರಿನಲ್ಲಿ ವಸತಿ ಸಚಿವ ವಿ ಸೋಮಣ್ಣ ತಿಳಿಸಿದರು. ತುಮಕೂರು ನಗರದ ಅರಳಪೇಟೆ ಬಸವೇಶ್ವರ ನೂತನ ದೇವಾಲಯದ ಪ್ರಾರಂಭೋತ್ಸವಕ್ಕೆ ಆಗಮಿಸಿದ ಅವರು ನಂತರ ಮಾಧ್ಯಮಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆ ಭೀತಿ ಹಿನ್ನೆಲೆ ಸರ್ಕಾರ ಗೈಡ್ಲೈನ್ ನೀಡಿದೆ. ಈಗಾಗಲೇ ರಾಜ್ಯದ ಜನ ಕೊರೋನಾ ಹಾಗೂ ಮಳೆಯಿಂದ ಸಾಕಷ್ಟು ಸಂಕಷ್ಟ ಅನುಭವಿಸಿದ್ದಾರೆ. ಪ್ರವಾಸದಿಂದ ಮನೆ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ಕೊಡಿಸುವಂತೆ ಡಿಸಿಯವರಿಗೆ ಸೂಚನೆ ನೀಡಿದ್ದೇವೆ. ನಾನು ಕೂಡ ಮೂರನೇ ಅಲೆ ಬರದಂತೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದು ತಿಳಿಸಿದರು. ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಸರ್ಕಾರನೂ ಮಾಡಿರಲಿಲ್ಲ. ಅದನ್ನು ದಿಟ್ಟತನದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಜಾಣ್ಮೆಯನ್ನು ಬುದ್ಧಿವಂತಿಕೆಯನ್ನು ರಾಜ್ಯದಲ್ಲಿ ಇರ್ತಕ್ಕಂಥ ಇಂಥ ಅನೇಕರನ್ನು ದೊಡ್ಡ ಮನಸ್ಸನ್ನು ಮಾಡಿ ತೀರ್ಮಾನ ಕೊಟ್ಟಿದ್ದ ಪ್ರತಿಫಲ ಯಾರ್ಯಾರು ಇಂಥವ್ರು ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಡ್ಕ ಬಂದಿದೆ. ಅವ್ರನ್ನ ಮುಟ್ಕೋಲು ಹಾಕೊಳ್ಳೋದು ಮತ್ತೊಂದು ಮಗದೊಂದು ಕಾನೂನು ಪ್ರಕ್ರಿಯೆಯಲ್ಲೇ ಮಾಡಬೇಕಾಯ್ತದೆ. ಅದಕ್ಕೋಸ್ಕರವಾಗಿ ಅದನ್ನು ಕಾಯ್ತಾ ನಾವು ರೈತರನ್ನು ಎಲ್ಲ ಒಂದು ಕಡೆ ಕತ್ಲೆ ಕೋಣೆಯಲ್ಲಿ ಇಡೋದಿಲ್ಲ. ರೈತರಿಗೆ ಏನೇನು ಪರಿಹಾರ ಕೊಡಬೇಕು ತಕ್ಷಣವೇ ಕೊಡೋ ಕೆಲಸ. ನಾವು ಕಾನೂನು ಚೌಕಟ್ಟಲ್ಲಿ ಲೋಕಾಯುಕ್ತಕ್ಕೂ ಶಕ್ತಿ ಇದೆ, ಎ ಸಿ ಬಿಗೂ ಶಕ್ತಿ ಇದೆ. ಇರ್ತಕ್ಕಂಥ ಕಾನೂನಲ್ಲಿ ಅವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಯಾರಾದರೂ ಉದಾಹರಣೆ ಇದ್ದರೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೂರನೇ ಅಲೆ ನಿನ್ನೆಯಿಂದ ಇದಾಗ್ತಾ ಇದೆ. ನಾವು ಈಗಾಗಲೇ ಸಾರ್ವಜನಿಕವರೆಗೂ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವು ಮಾನದಂಡಗಳನ್ನು ಕೂಡ ಮಾಡ್ತಾ ಇದ್ದೀವಿ. ನಿನ್ನೆ ತಾನೇ ಒಂದು ಗೈಡ್ಲೈನ್ಸನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ. ಮತ್ತೆ ಲಾಕ್ಡೌನ್ ಏನಾದರೂ ಆ ಥರದ್ದು ಏನಿಲ್ಲ ಪರಿಸ್ಥಿತಿ, ಹಂಗೆ ಬರೋದು ಬೇಡ ಅಂತ ನಾನು ಇವಾಗ ಕೇಳ್ಕೊಳ್ಳಿ, ಇಲ್ಲಿ ಒಳ್ಳೇದಾಗಲಿ ಅಂದರು. ಅಪ್ಪ ರಾಜ್ಯಕ್ಕೆ ಒಳ್ಳೇದು ಮಾಡಪ್ಪ ಪರಮಾತ್ಮ ಅಂತ ಅಷ್ಟೇ ಕೇಳಿದ್ದೀನಿ. ನೋಡಿ, ತುಮಕೂರು ಜಿಲ್ಲೆ ಪಾವಿತ್ರತೆಗೆ, ಸಂಸ್ಕಾರಕ್ಕೆ, ಈ ದೇಶದ ಸನ್ನಡತೆಗೆ ಹೆಸರನ್ನು ಗಳಿಸಿರ್ತಕ್ಕಂಥ ಖ್ಯಾತಿಯನ್ನು ಗಳಿಸ್ತಕ್ಕಂಥ ಜಿಲ್ಲೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಅವರ ಕರ್ಮಭೂಮಿ ಜನ್ಮಭೂಮಿ ಆಗಿರೋದ್ರಿಂದ ಇದು ಇಂಥ ಪಾವಿತ್ರತೆಯ ಜೊತೆಯಲ್ಲಿ ನಮ್ಮಂಥವ್ರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ನಾನು ತುಂಬಾ ಹೇಳಿ ಸರ್, ಇವಾಗ ತೀವ್ರ ಸಂಕಷ್ಟಕ್ಕೆ ಬಂದಿದೆ, ಮನೆಗಳು ಕೂಡ ತೀವ್ರವಾಗಿದೆ. ಈಗ ಪರಿಶೀಲನೆ ಮಾಡ್ತಾ ಇಲ್ಲ. ವಿ ಸೋಮಣ್ಣ ಅವರು ತುಮಕೂರಿಗೆ ಭಾಗವಹಿಸಿದ್ರೆ ಏನಾದರೂ ಡಿ ಸಿ ಅವ್ರ ಹತ್ರ ಏನಾದರೂ ಮತ್ತೆ ಶಾಸಕರು ಇಲ್ಲೇ ಇದ್ದಾರೆ ಏನಾದರೂ ಸಲಹೆ ಸಿಗುತ್ತೆ? ನಮಗೆ ಒಂದು ನೀತಿ ಸಂಹಿತೆ ತುಂಬ ತೊಂದರೆ ಕೊಡ್ತು. ತನ್ನ ತಾನೇ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಾಷ್ಟ್ರೀಯ ಒಂದು ಎಲೆಕ್ಷನ್ ಕಮಿಷನ್ ಬರೆದು ಇವಾಗ ತಾನೇ ಮೂರು ದಿನಗಳಿಂದ ಅದಕ್ಕೆ ಒಂದು ಸಂದೇಶ ಬಂದಿದೆ. ಏನೇನು ಜಿಲ್ಲಾಧಿಕಾರಿಗಳು ಕಳಿಸ್ತಾ ಇರ್ತಕ್ಕಂಥದ್ದು ಪ್ರಕೃತಿ ಇಷ್ಟೊಂದು ಉಳಿಸಾದ್ರೆ ಗಜೇಂದ್ರ ಅಮೋಘ ಟಿವಿ ತುಮಕೂರು. ಕೋವಿಡ್ ಎರಡನೇ ಅಲೆಯಿಂದ ಚೇತರಿಸಿಕೊಂಡು ಲಸಿಕೆ ಪಡೆದು ನಿಟ್ಟುಸಿರು ಬಿಟ್ಟಿದ್ದ ಭಾರತ ಇದೀಗ ಮತ್ತೆ ಮೂರನೇ ಅಲೆ ಕೋವಿಡ್ ರೂಪಾಂತರಿ ಓಮ್ರಿಕಾನ್ ವೈರಸ್ನ ಅಟ್ಟಹಾಸದ ವಿಷಯ ತಿಳಿದು ತಂಡ ಹೊಡೆದಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸುರಕ್ಷತೆಗಾಗಿ ಕೆಲ ಮಹತ್ವದ ಕಡ್ಡಾಯ ಕ್ರಮಗಳ ಬಗ್ಗೆ ಮಾರ್ಗದರ್ಶನ ನೀಡಿದೆ. ಹೌದು, ಕೊರೋನಾ ಮಹಾಮಾರಿಯಿಂದ ಅದೆಷ್ಟೋ ಮಂದಿ ಪ್ರಾಣ ಕಳೆದುಕೊಂಡ್ರು. ಇದೀಗ ಮತ್ತೆ ಪ್ರಪಂಚವನ್ನ ಕಾಡಬಲ್ಲ ವೈರಸ್ ಇದೀಗ ಹೊಸ ತಳಿಯ ರೂಪಾಂತರಿಯಾಗಿ ಬರುತ್ತಿರುವುದು ತೀವ್ರ ಆತಂಕ ಸೃಷ್ಟಿ ಮಾಡಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮುಂದೂಡುವುದು ಸೇರಿದಂತೆ ಉಲ್ಲೇಖದ ಬಗ್ಗೆ 27/11/2021 ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಮೈಸೂರು, ಧಾರವಾಡ ಮತ್ತು ಬೆಂಗಳೂರು ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಲ್ಲಿ ಇತ್ತೀಚೆಗೆ COVID-19 ಕ್ಲಸ್ಟರ್ಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಕೆಲವು ಕೆಳಗಿನ ಸಲಹೆಯನ್ನು ನೀಡಲಾಗ್ತಾ ಇದೆ. ಸಲಹೆ 1, ವೈದ್ಯಕೀಯ, ಅರೆವೈದ್ಯಕೀಯ ಮತ್ತು ಅಂತಹ ಇತರ ಶಿಕ್ಷಣ ಸಂಸ್ಥೆಗಳಲ್ಲಿನ ಎಲ್ಲ ವಿದ್ಯಾರ್ಥಿಗಳನ್ನು COVID-19 ರೋಗ ಲಕ್ಷಣಗಳಿಗಾಗಿ ಪ್ರತಿದಿನ ಪರೀಕ್ಷಿಸಬೇಕು ಮತ್ತು ರೋಗ ಲಕ್ಷಣಗಳನ್ನು ಈಗಾಗಲೇ ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಪರೀಕ್ಷಿಸಬೇಕು ಮತ್ತು ಚಿಕಿತ್ಸೆ ನೀಡಬೇಕು. ಸಲಹೆ 2, ಶಿಕ್ಷಣ ಸಂಸ್ಥೆಗಳಲ್ಲಿನ ಎಲ್ಲ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 2 ತಿಂಗಳ ಕಾಲ ಮುಂದೂಡಬಹುದು. ಸಲಹೆ 3, ಶಿಕ್ಷಣ ಸಂಸ್ಥೆಗಳಲ್ಲಿ ಸಮ್ಮೇಳನಗಳು, ಸೆಮಿನಾರ್ಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು ಇತ್ಯಾದಿಗಳನ್ನು ಸಾಧ್ಯವಿರುವವೆಲ್ಲ ಮುಂದೂಡಬಹುದು. ಪರ್ಯಾಯವಾಗಿ ಇದನ್ನು ಹೈಬ್ರಿಡ್ ಮೋಡ್ನಲ್ಲಿ ನಡೆಸಬಹುದು, ಅಂದರೆ ಕನಿಷ್ಠ ಭೌತಿಕ ಹಾಜರಾತಿಯೊಂದಿಗೆ ಮತ್ತು ವರ್ಚುವಲ್ ಮೋಡ್ ಮೂಲಕ ಹೆಚ್ಚು ವ್ಯಕ್ತಿಗಳು ಹಾಜರಾಗಬಹುದು. ಸಲಹೆ 4, ಶೈಕ್ಷಣಿಕ ಸಂಸ್ಥೆಗಳ ಮುಖ್ಯಸ್ಥರು ಕ್ಯಾಂಪಸ್ನೊಳಗೆ ವಿಶೇಷವಾಗಿ ಇವೆಂಟ್ಗಳನ್ನು ನಡೆಸುವಾಗ ಯಾವುದಾದರೂ ಸಂದರ್ಭದಲ್ಲಿ ಕೋವಿಡ್ ಸೂಕ್ತವಾದ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಸಲಹೆ 5,
ಸಾರ್ವಜನಿಕ ಆರೋಗ್ಯದ ಹೆಚ್ಚಿನ ಹಿತಾಸಕ್ತಿಯಲ್ಲಿ ಇತರ ಕ್ಷೇತ್ರಗಳಲ್ಲಿನ ವೃತ್ತಿಪರರಿಗೆ ಸಕಾರಾತ್ಮಕ ಸಂದೇಶವನ್ನು ಕಳುಹಿಸಲು ಆರೋಗ್ಯ ವೃತ್ತಿಪರರು ಸಮ್ಮೇಳನಗಳು, ಸೆಮಿನಾರ್ಗಳು, ಸೆಷನ್ಗಳು ಇತ್ಯಾದಿಗಳನ್ನು ವಾಸ್ತವಿಕವಾಗಿ ಇನ್ನು ಕೆಲವು ತಿಂಗಳು ನಡೆಸಬಹುದು. ಸಲಹೆ 6. ಶಿಕ್ಷಣ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರು ತಮ್ಮ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗೆ ಸಾಧ್ಯವಾದಷ್ಟು ಬೇಗ ಲಸಿಕೆ ಹಾಕುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಈ ಮೇಲಿನ ಸಲಹೆಗಳನ್ನು ಪಾಲಿಸುವತ್ತ ಗಮನಹರಿಸಿ ಮುಂದೆ ಆಗಬಹುದಾದ ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಕ್ರಮ ತೆಗೆದುಕೊಳ್ಳಲು ತಿಳಿಸಲಾಗಿದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಎಲ್ಲ ಇಲಾಖೆಗಳಿಗೆ ಅನ್ವಯವಾಗುತ್ತವೆ. ಆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕಾಗಿ ನಿರ್ದೇಶನ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ಅಮೋಘ ಟಿವಿ. ಗೌರಿಬಿದನೂರು ನಗರದ 28ನೇ ವಾರ್ಡ್ನ ಸಮಸ್ಯೆಗಳಿದ್ದು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದಿಸುತ್ತಿಲ್ಲ. ಸುಮಾರು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇದಕ್ಕೆ ಮೂಲ ಕಾರಣ ನರ್ಸಿಂಗ್ ಕಾಲೇಜು ನಿರ್ಮಾಣ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವಾಂತರ ಸೃಷ್ಟಿಯಾಗಿದೆ. 28ನೇ ವಾರ್ಡ್ನ ನಿವಾಸಿ ಲಕ್ಷ್ಮೀನಾರಾಯಣ ಮಾತನಾಡಿ, ನಾಮಗೊಂಡ್ಲುನಿಂದ ಬರುವಂತಹ ನೀರು ಹಾಗೂ ಕುರುಬುರಹಳ್ಳಿಯಿಂದ ಬರುವಂತಹ ನೀರು ಈ ರಾಜಕಾಲುವೆಯಲ್ಲೇ ಹೋಗಬೇಕು. ರಾಜಕಾಲುವೆ ಲೆಕ್ಕ ಪ್ರಕಾರವಾಗಿ 48 ಅಡಿ ಇರುವುದು. ಗಂಗಸಂದ್ರದ ಬಳಿ ಸುಮಾರು 6-8 ಅಡಿ ನೀರು ಬರುತ್ತೆ. ನಮ್ಮ ಬಡಾವಣೆಯ ಕೊನೆಯ ಮನೆಯ ಬಳಿ ಹೋಗಬೇಕಾದರೆ 2 ಅಡಿ ಇದೇ ಬರುವಂತಹ ನೀರು ಒಳಗಡೆ ನುಗ್ಗುತ್ತಿದೆ. ಈ ಹಳ್ಳ ಸುಮಾರು 140 ಅಡಿ ಇರುವುದು ಎಲ್ಲ ಒತ್ತುವರಿಯಾಗಿವೆ. ಇಲ್ಲಿ ಬಹುಮುಖ್ಯವಾಗಿ ಒತ್ತುವರಿಯಾಗಿ ಕಾಲೇಜು ಕಟ್ಟಡ ನಿರ್ಮಾಣ ಆಗಿದೆ. ಕಾಲೇಜಿನ ಒಳಗಡೆ ಹೋಗಬೇಕಾದ ನೀರು ತಿರುವು ಇರೋದ್ರಿಂದ ನೀರು ವಾಪಸ್ಸಾಗುತ್ತಿವೆ. ರಸ್ತೆಯೇ ಹಳ್ಳವಾಗಿದೆ ಅಂತ ತಿಳಿಸಿದರು. ಹಾಗೆಯೇ ಶಾಲಾ ಮಕ್ಕಳು ಓಡಾಡುದಲು ಆಗುತ್ತಿಲ್ಲ. ಮಳೆ ಬಂದರೆ ಆಚೆಗೆ ಬರಲು ಆಗುವುದಿಲ್ಲ. ರಸ್ತೆ ದುರಸ್ತಿಗೆ 3 ತಿಂಗಳ ಹಿಂದೆಯೇ ಅರ್ಜಿ ಸಲ್ಲಿಸಿದ್ದೇವೆ. ತಹಶೀಲ್ದಾರರಿಗೂ ಮನವಿ ಸಲ್ಲಿಸಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸುತ್ತೇವೆ. ಹಾಗೆಯೇ ಸ್ಥಳೀಯ ಶಾಸಕರಿಗೆ ಹಾಗೂ ಜಿಲ್ಲಾಧಿಕಾರಿಯವರಿಗೂ ಮತ್ತು ಸಚಿವರಿಗೂ ನಮ್ಮ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು. ಇದಕ್ಕೆ ಬಹುಮುಖ್ಯವಾಗಿ ನಮ್ಮ ಸಮಸ್ಯೆಗಳನ್ನು ಆಲಿಸುವುದು ಮಾಧ್ಯಮದವರು ಮಾತ್ರವೇ. ದಯವಿಟ್ಟು ನಮಗೆ ನ್ಯಾಯ ಒದಗಿಸಿಕೊಡಿ ಅಂತ ಅಂಗಲಾಚಿದರು. ಇದು ವಿಜಯನಗರ ಬಡಾವಣೆ 28. ಇಲ್ಲಿ ನಮಗೆ ಸಮಸ್ಯೆ ಬಂದಿರತಕ್ಕಂಥದ್ದು ನಾಮಗೊಂಡ್ಲಿಂದ ಬರ್ತಕ್ಕಂಥ ನೀರು ಪ್ಲಸ್ ಕುರುಬರಳ್ಳಿ ಕಡೆಯಿಂದ ಬರ್ತಕ್ಕಂಥ 2 ನೀರು ಸಹ ಈ ರಾಜಗಾಲುವೆಯಲ್ಲಿ ಹೋಗ್ಬೇಕು. ನಮಗೆ ಈ ರಾಜಗಾಲುವೆ ಇರೋದು ಲೆಕ್ಕ ಪ್ರಕಾರವಾಗಿ 48 ಅಡಿ. ಇಲ್ಲಿ ಏನಾಗಿದೆ, ಸ್ಟಾರ್ಟು ಗಂಗಸಂದ್ರದ ಕ್ರಾಸ್ ರೋಡ್ ಇದೆಯಲ್ಲ, ಅಲ್ಲಿಂದ 5 ಅಡಿನೋ 6 ಅಡಿನೋ ಇಲ್ಲ 8 ಅಡಿ ಬರುತ್ತೆ. ಲಾಸ್ಟ್ ನಮ್ಮ ನಮ್ಮ ಬಡಾವಣೆಯಲ್ಲಿ ಲಾಸ್ಟ್ ಮನೆಗೆ ಹೋಗಬೇಕಾದ್ರೆ 2 ಅಡಿ ಇದೆ. ಅದರಿಂದ ಏನಾಗುತ್ತೆ, ಬಂದಿರೋ ನೀರು ತಕ್ಕ ಕಂಪ್ಲೀಟಾಗಿ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಎರಡನೇದು ಈ ಕಡೆ ಹಳ್ಳ. ಈ ಹಳ್ಳ ಏನಾಗಿದೆ, 140 ಅಡಿ ಹಳ್ಳ ಇರೋದು, ಎಲ್ಲ ಒತ್ತುವರಿ ಆಗಿದೆ. ಈಗ ಆ ಪಕ್ಕದ ಸೈಟ್ನವರೆಲ್ಲ ಗಿಡಗಳು ಕಡ್ದು ಅದಕ್ಕೆ ಹಾಕಿದ್ದಾರೆ. ಕಂಪ್ಲೀಟ್ ಹಳ್ಳದಲ್ಲಿ ಏನು ಹರಿತಾ ಇತ್ತು ನೀರು, ಆ ನೀರೆಲ್ಲ ಬಡಾವಣೆಗೆ ಬಂದಿದೆ. ಇಲ್ಲಿ ಎಲ್ಲ ಒತ್ತುವರಿ ಜಾಸ್ತಿಯಾಗಿ ಕಾಲೇಜ್ ಕಟ್ಟಡ ಕಟ್ಟಿದ್ದಾರೆ. ಕಾಲೇಜ್ ಕಟ್ಟಡ ಕೂಡ ಅದು ಕಾಲೇಜ್ ಒಳಗಡೆ ಹೋಗಬೇಕು ಹಳ್ಳ. ಅದನ್ನು ತಿರುವಿ ಈ ಕಡೆ ಕಟ್ಟೋದ್ರಿಂದ ನೀರು ಎಷ್ಟು ಫೋರ್ಸಾಗಿ ಬರುತ್ತೋ ಅಷ್ಟೇ ಫೋರ್ಸಾಗಿ ರಿವರ್ಸ್ ಹೊಡಿತಾ ಇದ್ದಾವೆ. ಮತ್ತೆ ಅಲ್ಲಿಂದ ಮುಂದಕ್ಕೆ ಸಣ್ಣದಾಗಿ ಹೋದರೂ ಕೂಡ ಮುಂದೆ ಜಮೀನವ್ರು ನಮ್ಮ ಜಮೀನಲ್ಲಿ ಹೋಗ್ತಾರೆ, ಅವ್ರು ಮತ್ತೆ ಇನ್ನೂ ಡೈವರ್ಟ್ ಮಾಡಿದ್ದಾರೆ. ಈ ಸಮಸ್ಯೆಯಿಂದಾಗಿ ಕಂಪ್ಲೀಟಾಗಿ ಬರ್ತಕ್ಕಂಥ ನೀರೆಲ್ಲೂ ನಮಗೆ ಒಳಗಡೆ ಬರ್ತಾ ಇದೆ. ಒಂದು ಶಾಲೆ ಮಕ್ಕಳು ಇಲ್ಲಿ ಓಡಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಇಲ್ಲಿವರೆಗೂ ಬುರ್ಜೆ ಇರ್ತದೆ, ಅವ್ರು ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಮಕ್ಕಳದಾದಂಥ ಸಮಸ್ಯೆ ಆಗಿದೆ. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರಿಗೂ ಹೋಗೋ ಅವಕಾಶ ಆಗಲ್ಲ. ಅಕಸ್ಮಾತ್ ಮಳೆ ಬಂದರೆ ನಾವು ಒಳಗಡೆ ಗಾಡಿಗಳು ತೊಗೊಂಡು ಬರೋಕೆ ಕೂಡ ಆಗಲ್ಲ. ಈ ರಸ್ತೆ ದುರಸ್ತಿಗೆ ನಾವು ನೋಡಿ ಆಗಲೇ 3 ತಿಂಗಳು ಮೊದಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಆಯಿತು. ಮೊನ್ನೆ ಹೋಗಿ ತಹಸೀಲ್ದಾರ್ಗೊಂದು ಕೊಟ್ಟಿದ್ದೀವಿ, ಪ್ಲಸ್ ಕಮಿಷನರ್ಗೊಂದು ಕೊಟ್ಟಿದ್ದೀವಿ, ಈಗ ಆಲ್ರೆಡಿ DC ಗೊಂದು ಕೊಡ್ತಾ ಇದ್ದೀವಿ. ಮುರುಳಿ ಮಾತನಾಡಿ, ಇಲ್ಲಿಯವರೆಗೂ ಯಾವ ಅಧಿಕಾರಿಯೂ ಬಂದು ನಮ್ಮ ಕಾಲೋನಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ಕೇಳಿದವರೇ ಇಲ್ಲ. ನಾವೇ ಹೋಗಿ ನಮ್ಮ ಸಮಸ್ಯೆಗಳನ್ನು ತಿಳಿಸಿದ್ರು ಕೂಡ ನಾಮಕಾವಸ್ಥೆಗೆ ಸರಿ ಎನ್ನುತ್ತಾರೆ, ಆದರೆ ಸಮಸ್ಯೆಗಳು ಬಗೆಹರಿಯಲೇ ಇಲ್ಲ. ಕನಿಷ್ಠ ಪಕ್ಷ ಕಸವಾದರೂ ತೆಗೆದುಕೊಂಡು ಹೋಗುತ್ತಾರೆ ಎಂದರೆ ಅಧಿಕಾರಿಗಳೇ ಕಾರ್ಮಿಕರಿಗೆ ಹೇಳುತ್ತಾರೆ. ನಗರದಲ್ಲಿ ಮಾತ್ರ ಸ್ವಚ್ಛ ಮಾಡಿ, ನಗರದಿಂದ ಆಚೆ ಹೋಗಬೇಡಿ ಅಂತ ಅಧಿಕಾರಿಗಳೇ ಹೇಳಿದರೆ ನಮ್ಮ ಗತಿಯೇನು? ಹೀಗೆ ಮುಂದುವರಿಯುತ್ತಿದ್ದರೆ ನಗರಸಭೆಯ ಮುಂದೆ ಕುಳಿತು ಧರಣಿ ಮಾಡುವುದು ಖಂಡಿತ ಎಂದರು. 28ನೇ ವಾರ್ಡ್ ಸದಸ್ಯರು ನಾವಲ್ಲಿ ಜನಗಳಿಗೆ ಇವತ್ತುವರೆಗೂ ನಗರಸಭೆ ಆಗ್ತಾರೆ, ಯಾರಾದರೂ ಒಬ್ಬರು ಬಂದು ನಿಮ್ಮ ಎಸ್ ಸಿ ಕಾಲೋನಿಯಲ್ಲಿ ಹೆಂಗಿದೆ, ಏನಿದೆ ಸಮಸ್ಯೆ, ಚರಂಡಿ ಆಗ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ರೋಡುಗಳಿರ್ಬೋದು, ಯಾವುದೇ ಕಾರಣಕ್ಕೆ ಒಬ್ಬರು ಬಂದು ಸ್ಪಂದಿಸ್ತಾ ಇಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ಗೆ ಸುಮಾರು ಸಲ ಫೋನ್ ಮಾಡಿದಾಗ ಆ ಕಸ ವಿಲೇವಾರಿ ಮಾಡೋರಿಗೆ ಏನು ಹೇಳ್ತಾರಂತೆ, ಬಿಡ್ರಿ ಸ್ಲಮ್ಮಲ್ಲಿ ಏನಕ್ಕೆ ಹೋಗ್ತೀರಾ, ಟೌನಲ್ಲಿ ಮಾಡಿಕೊಡ್ರಿ ಅಂತ. ಟೌನಲ್ಲಿ ಮಾತ್ರ ಜನ ಇದ್ದಾರೆ, ಒಡನಾಪುರ ಸ್ಲಮ್ಮಲ್ಲಿ ಜನಗಳಿಲ್ಲ ಸರ್. ಅವರು ಇವ್ರು ಏನು ಕೆಲಸ ಮಾಡ್ತಾರೆ ಆಫೀಸಲ್ಲಿ ಕೂತ್ಕೊಂಡು, ಒಂದು ದಿವಸ ಆದರೂ ಬಂದಿಲ್ಲ. ಎಷ್ಟೊಂದು 20 ಸಲ ಫೋನ್ ಮಾಡಿದ್ದೀವಿ, ಕಂಪ್ಲೇಂಟ್ ಮಾಡಿದ್ವಿ, ಏ ಬಿಡ್ರಿ ಬರೋಲ್ಲ, ಏನಕ್ಕೆ ಕಂಪ್ಲೇಂಟ್, ಅಲ್ಲಿ ಹೋಗ್ತೀರಾ ಅಂತ ಹೇಳ್ತಾರೆ ಕಸ ವಿಲೇವಾರಿ ಮಾಡೋರಿಗೆ. ಇವ್ರು ಆಫೀಸರ್ ಆಗಿ ಕೆಲಸ ಮಾಡ್ತಾರೆ, ಏನು ಹಂಗೆ ಮಾಡ್ತಾಯಿದ್ದಾರೆ ಇವರು. ತಾವೇನಾಗಿದ್ದೀರಾ ಸರ್? ತಾವೇನಾಗಿದ್ದೀರಾ? ಸಾಮಾನ್ಯ ಪ್ರಜೆ. ಸಾಮಾನ್ಯ ಪ್ರಜೆ ಸರ್ ನಾವಲ್ಲಿ. ಮತ್ತೆ ಕಸ ವಿಲೇವಾರಿ ಆಟೋ ಬರ್ತಿತ್ತು ಮೊದಲು, ರೋಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು ಅವರೇನು.
ಮತ್ತು ರೋಡೆಲ್ಲ ಚೆನ್ನಾಗಿದ್ರು ಬರೋದಕ್ಕೆ ಹೇಳಿದ್ರೆ ಅಲ್ಲಿಂದ ಆ ಕಡೆ ಪುಟಾಪಳ್ಳಿಯಿಂದ ಆ ಕಡೆ ಹೋಗ್ತಾರೆ, 27 ವಾರ್ಡ್ ಬರುತ್ತೆ ಮತ್ತು 28 ವಾರ್ಡ್ಗೆ ಬರೋದೇ ಇಲ್ಲ ಇವತ್ತಿನವರೆಗೂ. ಇವತ್ತು ಬೆಳಗ್ಗೆ ಬಂದಿದ್ದಾರೆ, ಕಸ ಎತ್ತಿದ್ದಾರೆ, ಅರ್ಧಬರ್ಧ ಮಾಡ್ಕೊಂಡು ಹೋಗಿದ್ದಾರೆ, 3 ಗಲ್ಲಿ ಬಿಟ್ಟು ಹೋಗಿದ್ದಾರೆ. ಇವತ್ತು ಇಂದಿದೆ ಸಮಸ್ಯೆ. ಆ ಪೋಸ್ಟು ಚಲಪತಿ ಸಾಹೇಬ್ರು ಬಂದರು, ಅವ್ರ ಹತ್ರ ಏನೋ ಮಾತಾಡಿದಾಗ ರೋಪುಗಳು ಹಾಕೋದವರು, ನಾವೇನೋ ಮಾತಾಡಿದಾಗ ಈಗ ಬಂದಿದ್ದಾರೆ ಕಮಿಷನರ್. ಇವತ್ತವರೆಗೂ ಬಂದಿಲ್ಲ ಅಲ್ಲಿ, ಎಲ್ಲ ರೋಡ್ಗಳೆಲ್ಲ ಅಕ್ವೇರ್ ಮಾಡಿಕೊಂಡು ರೋಡ್ ಇಲ್ದಂಗೆ ಜನಗಳಿಗೆ ಬರೋಕ್ಕಾಗಲ್ಲ, ದೇವ್ರು ಬರೋಕ್ಕಾಗಲ್ಲ. ಆರ್ ಮಂಜುನಾಥ್, ಅಮ್ಮಗು ಟಿವಿ, ಗೌರಿಬಿದನೂರು. ಕಾಂಗ್ರೆಸ್ ಮತ್ತು JDS ಪಕ್ಷದಲ್ಲಿ ಯಾರು ಬಕೆಟ್ ಹಿಡಿತಾರೋ ಅಂಥವರಿಗೆ ಮಾತ್ರ ಮಣೆ ಹಾಕುತ್ತಾರೆ ಅಂತ ಸ್ಥಳೀಯ ಸಂಸ್ಥೆ ವಿಧಾನ ಪರಿಷತ್ BJP ಅಭ್ಯರ್ಥಿ NL ಲೋಕೇಶ್ ಕೂಡ ತಿಳಿಸಿದ್ರು. ಈ ಕುರಿತಾದೊಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಪಾವಗಡ ಪಟ್ಟಣದ ಆಂಧ್ರಗಿರಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಕಾಂಗ್ರೆಸ್ ಮತ್ತು JDSನ ಎರಡೂ ಪಕ್ಷದಲ್ಲಿ ಗೊಂದಲಗಳಿವೆ. ಈ ಬಾರಿ ಕಾಂಗ್ರೆಸ್ ಹಾಗೂ JDS ಇಬ್ಬರೂ ಪಕ್ಷದ ಸೇರಿ BJPಯನ್ನು ಗೆಲ್ಲಿಸುತ್ತಾರೆ. ಕಾಂಗ್ರೆಸ್ ಹಾಗೂ JDS ಪಕ್ಷಗಳು ಕುಟುಂಬ ರಾಜಕಾರಣ ಮಾಡಿಕೊಂಡೇ ಬರುತ್ತಿವೆ, ಆದರೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿದ್ದನ್ನು BJP ಪಕ್ಷ ಗುರುತಿಸಿ ಇವತ್ತು ನನಗೆ ಪಕ್ಷ ಟಿಕೆಟ್ ನೀಡಿದ್ದಾರೆ. BJP ಪಕ್ಷದವರು ಜನರ ಮುಂದೆ ಸುಳ್ಳು ಹೇಳಿಕೊಂಡು ಯಾವತ್ತೂ ಮತದಾನ ಕೇಳಿಕೊಂಡಿಲ್ಲ ಎಂದರು. ಇಬ್ಬರು ಮಂತ್ರಿ ಇದ್ದಾರೆ, ಇಬ್ಬರು MLC ಗಳು ಇದ್ದಾರೆ, ಇಬ್ಬರು MP ಗಳು ಇದ್ದಾರೆ, ಮತ್ತೆ 4 ಜನ ಡೈರೆಕ್ಟರ್ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತುಮಕೂರು ಜಿಲ್ಲೆಗೆ ಮತ್ತು ಹೆಚ್ಚಿನ ಒತ್ತನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಪಾವಗಡದ ನಮ್ಮ ಏನು ಪ್ರಮುಖ ಕಾರ್ಯಕರ್ತರು ಮತ್ತು ಲೇಡಿಗಳಿದ್ದಾರೆ, ಅವ್ರಿಗೋಸ್ಕರ ಒತ್ತನ್ನು ಕೊಡುವಂಥ ವ್ಯವಸ್ಥೆಯನ್ನು ಮತ್ತು ಗಮನವನ್ನು ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ BJPಯನ್ನು ಗೆಲ್ಲಿಸಬೇಕು, BJP ಓಟ ಹಾಕಬೇಕು ಅಂತ ಪಕ್ಷ ತೀರ್ಮಾನ ಮಾಡಿದೆ. ಅದ್ರ ನಿಟ್ಟಿನಲ್ಲಿ ಒಂದ್ಸಲಿ ಗೆದ್ದಂಥ MLC ಗಳು ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ, ಮತ್ತು ಅವರು ಇಲ್ಲಿ ಬರಲಿಲ್ಲ ಅನ್ನೋದು ನಮ್ಮೆಲ್ಲ ಮತದಾರರುಗಳಲ್ಲಿ ಗೊಂದಲ ಇದೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾವು ಮಡಿಕೇರಿ ಆಗಿದ್ದು ತುಮಕೂರಲ್ಲಿ ವಾಸ ಮಾಡಿ ಇಲ್ಲಿ ಇರ್ತಕ್ಕಂಥ ಸಣ್ಣಪುಟ್ಟ ಸಮಸ್ಯೆಗಳು. ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರ ಕಾರ್ಯವೈಖರಿ ಇಡೀ ಪ್ರಪಂಚವೇ ನೋಡಿ ನಮಗೆ ಹೆಮ್ಮೆ ಬರುವಂತಹ ಕಾಣಬಹುದಾಗಿದೆ. ಅಂತಹ ಪಕ್ಷದಲ್ಲಿ ನನ್ನನ್ನು ಗುರುತಿಸಿ ಟಿಕೆಟ್ ಕೊಟ್ಟಿರುವುದು ನನ್ನ ಪುಣ್ಯ ಎಂದರು. ಮುಂದಿನ ದಿನಗಳಲ್ಲಿ ನನ್ನನ್ನು ಗೆಲ್ಲಿಸಿದರೆ ನಾನು ನಿಮ್ಮ ಸೇವೆಗಾಗಿ ಇದೇ ನಿಮ್ಮ ಜಿಲ್ಲೆಯ ತುಮಕೂರಿನಲ್ಲಿ ಮನೆ ಮಾಡಿಕೊಂಡು ನಿಮ್ಮ ಸೇವೆ ಮಾಡಲು ಅನುಕೂಲ ಕಲ್ಪಿಸಬೇಕಾಗಿ ಮತದಾರರಿಗೆ ಮತಯಾಚನೆ ಮಾಡಿದರು. ನಮ್ಮ MLA ಕ್ಷೇತ್ರ ಅಧ್ಯಕ್ಷ ಅಂತಾನೆ 409 ಬಂದು 4 ಲಕ್ಷ ಮತದಾರ ಇರ್ತಕ್ಕಂತ ದೊಡ್ಡ ಕ್ಷೇತ್ರ. ಆ ಕ್ಷೇತ್ರದ ಅಧ್ಯಕ್ಷನಾಗಿ ನಾನು ಪಕ್ಷ ಸಂಘಟನೆಗೆ ತೊಡಗಿದ್ದಾಗ ಈ ತುಮಕೂರು ಜಿಲ್ಲೆಗೆ 3 ಅಭ್ಯರ್ಥಿಗಳನ್ನ ಕಲ್ಸ್ಬೇಕು, ಯಾವ ಸಮುದಾಯದ ಕಲ್ಸಿದ್ರೆ, ಯಾರ ಕಾರ್ಯಕರ್ತರು ಕಲ್ಸಿದ್ರೆ ಒಳ್ಳೆದಾಗುತ್ತೆ ಅಂದಾಗ ನಾವೆಲ್ಲ ಮಂತ್ರಿಗಳಾದಂತ ಈ ಜಿಲ್ಲೆಯಲ್ಲಿ 5 ಜನ ಶಾಸಕರಿರೋರು, 2 ಮಂತ್ರಿಗಳು ಏನ್ ಮಾಡಿದ್ರು, ಇವತ್ತು ನಮ್ಮ ಮಾಧುಸ್ವಾಮಣ್ಣರು, HC ನಾಗೇಶಣ್ಣರು, ಸುರೇಶ್ ಗೌಡರು, ರಾಜೇಶ್ ಗೌಡರು. ಮತ್ತೆ ಈ ವೇಳೆ ಉಣ್ಣೆ ಮತ್ತು ಕೈಗಮ್ಮಗ್ಗ ಸಂಘದ ಅಧ್ಯಕ್ಷ ಮಂಜುನಾಥ್, ತಾಲೂಕು ಮಂಡಲದ ಅಧ್ಯಕ್ಷ ರವಿಶಂಕರ್ ನಾಯ್ಕ, ಜಿಲ್ಲಾ ಕಾರ್ಯದರ್ಶಿ ಪ್ರಭಾಕರ್, ಜಿಲ್ಲಾ ಉಪಾಧ್ಯಕ್ಷ ರವಿ, ಜಿಲ್ಲಾ ಸಂಚಾಲಕ ಕೃಷ್ಣ ನಾಯ್ಕ, ಹಿರಿಯ ಮುಖಂಡ ವೆಂಕಟರಾಮಯ್ಯ ಭಾಗವಹಿಸಿದರು. ಇಮ್ರಾನ್ ಉಲ್ಲಾ, ಅಮುಗು ಟಿವಿ, ಪಾವಗಡ. ದ್ವಿಚಕ್ರ ವಾಹನಕ್ಕೆ ಕಲ್ಲು ತುಂಬಿದ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಚಿಂತಾಮಣಿ ರಸ್ತೆಯ ಕುದಪಕುಂಟೆಯಲ್ಲಿ ನಡೆದಿದೆ. PW ಅಧಿಕಾರಿ ಬರಲೇಬೇಕು. ಮೈನಿಂಗ್ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಬರಲೇಬೇಕು. SP ಅಧಿಕಾರಿ ಬರಲೇಬೇಕು. ಸತ್ಯವಂತ ಕುಟುಂಬಕ್ಕೆ ಪರಿಹಾರ ಸಿಗಲೇಬೇಕು. ಎಲ್ಲಿವರೆಗೂ ಹೋರಾಟ ಯಾರೇ ಬರಲಿ ಪೊಲೀಸ್ ಬರಲಿ ಒಗ್ಗಟ್ಟಿರಲಿ ಲಾಠಿ ಬರಲಿ ಒಗ್ಗಟ್ಟಿರಲಿ ಸಿಗ್ಬೇಕು ಅವರಿಗೆ ಮುಖಗಳು ಕುರ್ಸಿಗ್ಬೇಕು ಸರ್. ನೇನು ನಿಮ್ಮ ಶಸ್ತ್ರ ಅನ್ನೋದು ಇಲ್ಲಿ ಬರೋದ ಏ ರಾಣಿ ರವಳ್ಳು ಅನ್ನೋದು ಇವ್ರು ಜಾಸ್ತಿ ಆಗಿದ್ರೆ ಏನು ಇವಾಗ ಈ ಪೊಸಿಷನ್ ಅಲ್ಲಿ. ಇದಕ್ಕೆ ಬಿಟ್ಟು ನೀವ್ ಇರೋರು ಎಲ್ಲರೂ ಸೇರ್ಕೊಂಡು ಅವ್ರು ಯಾರು ಸಾಂತ್ವಾಂದ್ ಅವರು ಪ್ಲಸ್ ನೀವು ಇದಕ್ಕೆ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಅವರು ಇದಾರೆ. ಅವ್ರ ಕರ್ತವ್ಯವನ್ನು ಕರೆದ್ಬಿಟ್ಟು ನಿಮ್ಗೆ ಏನಿದೆ ಅದು ಕರೆಕ್ಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ಬೇರೆಯವರು ನಮ್ಮ ಮೂರನೇವ್ರ ಎಂಟರ್ಪ್ರಿನರ್ ಆಗೋದು ಬೇಡ. ಇದಕ್ಕೆ ನೀವು ಕೂಲಂಕುಷವಾಗಿ ಅಫ್ಸಿಯಲ್ಸ್ ಅಧಿಕಾರಿಗಳು ನೀವು ಅವ್ರು ಹೋಗಿರೋರು ಅವರು ಅದ್ರಲ್ಲಿ ಕಷ್ಟಪಟ್ಟಿರೋರು ಇವ್ರು ಮಾತ್ರ ನೀವು ಸರಿ ಮಾಡ್ಕೊಂಡ್ಬೇಕಷ್ಟೇ. ಸರಿ ಆಯ್ತು, ಹೇಳಿ ತಮ್ಮ ಹೆಸರು ಗೊತ್ತಾಗಲಿಲ್ಲ. ಹರೀಶ್ ಅಂತ. ಹರೀಶ್ ಯಾವ್ದು? ಸರಿ ಆಯ್ತು, ಇರ್ಲಿ.
ನೀವು ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ರೆ ಓದಕ್ ಬಂದಿರೋದ್ ನೀವು ಅಂತ ನಿಮಿಷ ನಾನಲ್ಲ ಹೇಳ್ತಾರ. ಇನ್ನು ಈ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯನ್ನ ಕುದುಪಕುಂಟೆ ಗ್ರಾಮದ 65 ವರ್ಷದ ಮುನಿಶಾಮಪ್ಪ ಎನ್ನಲಾಗಿದೆ. ಮೃತ ಮುನಿಶಾಮಪ್ಪ ತಮ್ಮ ಗ್ರಾಮದಿಂದ ದಿಬ್ಬೂರಹಳ್ಳಿ ಕಡೆ ದ್ವಿಚಕ್ರದಲ್ಲಿ ತೆರಳುವಾಗ ಕಲ್ಲು ತುಂಬಿದ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಮುನಿಶಾಮಪ್ಪ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಸಂಬಂಧಿಕರು ಆಗಮಿಸಿ ಮೃತ ಮುನಿಶಾಮಪ್ಪನನ್ನ ಕಂಡ ಅವರ ಆಕ್ರಂದನ ಮುಗಿಲು ಮುಟ್ಟಿತು. ಇನ್ನು ಈ ರಸ್ತೆಯಲ್ಲಿ ಇಂತಹ ಘಟನೆಗಳು ಸದಾ ಮರುಕಳಿಸುತ್ತಿರುತ್ತವೆ. ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕು ಅಂತ ರೈತ ಸಂಘಟನೆ ರಸ್ತೆ ತಡೆ ನಡೆಸಿದ ಘಟನೆ ಕೂಡ ನಡೆಯಿತು. ಸ್ಥಳಕ್ಕೆ ತಹಸೀಲ್ದಾರ್ ರಾಜೀವ್, ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಂದ್ರಗೌಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅದನ್ನ ಬಂದಾಗಬೇಕು. ಆಮೇಲೆ ಇವತ್ತು ಆ ಸತ್ತಿರಂತ ಸಂಬಂಧಿಕರು ಬಂದು ಅವ್ರು ಏನಂತ ಹೇಳ್ತಾವ್ರು ಅರ್ಥ ಮಾಡ್ಕೊಳ್ರಿ. ನಮ್ಮ ಮನೆಯಲ್ಲಿ ಪ್ರಾಣ ಹೋಗಿದೆ, ಇನ್ನು ಮುಂದೆ ಯಾರಿಗೂ ಆಗ್ಬಾರ್ದು ಅಂತ. ಇಲ್ಲಿರೋರೆಲ್ಲರೂ ಇಲ್ಲಿ ಓಡಾಡೋರತಾನೆ, ಇವಾಗ ಇಲ್ಲಿ ತಿರುಗಾಡ್ತಾ ಇರೋದು ಎಲ್ಲ ಕುತ್ಕೊಳ್ರಿ. ಯಾರ ಮೇಲೆ ನಾವು ಏನು ವಿರೋಧ ಮಾಡೋದು ಬೇಡ. ಇಲ್ಲಿ ಯಾರು ವಿರೋಧ ಕುತ್ಕೊಂಡಿಲ್ಲ. ನಾವು ಆಗ್ಬೇಕಾಗಿರೋದು ಅವ್ರ ಮನೆಗೆ ಪರಿಹಾರ ಸಿಗ್ಬೇಕು. ಆಮೇಲೆ ಇಲ್ಲಿ ಮುಂದೆ ಇಂಥ ಇಲ್ಲಿಗಲ್ ಆಗಿ ಗಾಡಿ ಓಡಾಡಬಾರ್ದು, ಇಂಥ ಅವ್ಯವಸ್ಥೆ ಆಗ್ಬಾರ್ದು ಅನ್ನೋ ಉದ್ದೇಶ. ಇವತ್ತು ಒಂದೇ ದಿನ ಹೋರಾಟ ಮಾಡ್ತಾರಂತದೆಲ್ಲ ನಾವು ಅರ್ಥ ಮಾಡ್ಕೊಳ್ರಿ. ನಮಗೆ ಬ್ಯಾನರ್ ಹಾಕೊಂಡು ಶಾಲುಗಳು ಹಾಕೊಂಡು ಬಿಲ್ಡಪ್ ಕೊಡೋದಕ್ಕೆ ನಮ್ಮ ಹೆಸರು ಹೇಳ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ. ರಾಜಕಾರಣ ಮಾಡ್ಬೇಕಾದ್ರೆ ಅಥವಾ ನಮ್ ಸ್ವಂತಕ್ಕೆ ಉದ್ಯೋಗ ಮಾಡ್ಕೊಬೇಕಾದ್ರೆ ಸಂಪಾದನೆ ಮಾಡ್ಕೊಬೇಕಾದ್ರೆ ನೂರಾರು ದಾರಿಗಳಿದಾವ್. ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಾನು ನಿಮಗೆ ಹೇಳ್ತಾ ಇಲ್ಲ. ಹಂಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋ ನಾವುಗಳು ಫಸ್ಟ್ ಅರ್ಥ ಮಾಡ್ಕೋಬೇಕು. ಎಲ್ಲೇ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ನಾವು ಮಾಡ್ತಾ ಇರೋ ಕೆಲ್ಸಕ್ಕೆ ಎಲ್ಲೂ ಕೂಡ ಕೈ ಅಡ್ಡಿಲ್ಲ. ನಾವುಗಳು ಎಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಒಂದ್ ರೂಪಾಯಿ ತಗೊಂಡಿದ್ರೆ ಇಲ್ಲೇ ಇಕ್ಬಿಟ್ಟು ಶಿಡ್ಗಟ್ಟ ಬಿಟ್ಟು ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಇದು ಹೋರಾಟ ಮಾಡ್ತಾ ಇರೋದು, ಈ ಸುತ್ತಮುತ್ತಲು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ 2 ವರ್ಷದಿಂದ ಹೋರಾಟ ಮಾಡ್ತಾ ಇರೋದು. ಇವತ್ತು ಹೋರಾಟ ಮಾಡ್ತಾ ಇರೋದಲ್ಲ, ಸ್ಪಷ್ಟವಾಗಿ ಅವ್ರು ಅರ್ಥ ಆಗಲಿ ನಿಮ್ ಕಡೆಯಿಂದ ಅರ್ಥ ಆಯ್ತಾ. ಇಷ್ಟು ಫಸ್ಟ್ ಬಂದಿದ್ದ ತಕ್ಷಣನೇ ಸಾಹೇಬ್ರವ್ರಿಗೆ ಹೇಳಿದ್ದೇನೆ, ಇಮಿಡಿಯೇಟ್ ಅವ್ರಿಗೆ DC ಅವ್ರಿಗೆ ಮಾಹಿತಿ ಕೊಡಿ, SP ಅವ್ರಿಗೆ ಮಾಹಿತಿ ಕೊಡಿ, ಮೈನ್ಸ್ ಅಂಡ್ ಜುವಾಲ್ ಅವ್ರಿಗೆ ಮಾಹಿತಿ ಕೊಡಿ, ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಮಾಹಿತಿ ಕೊಡಿ, ಫಾರೆಸ್ಟ್ ಅವ್ರಿಗೆ ಮಾಹಿತಿ ಕೊಡಿ. ಯಾಕೆ ಅಂತಂದ್ರೆ ಎವಿಡೆನ್ಸು ದಾಖಲೆ ಆಗಿರೋ ಪ್ರಕಾರ ರೈಟಿಂಗ್ ಅಲ್ಲಿ ಬರೆದು ಕೊಟ್ಟಿದ್ದೀವಿ. ಫಸ್ಟೇ ನಾವು 1 ಬಾರಿ ಅಲ್ಲ 2 ಬಾರಿ, ಅರ್ಥ ಆಯ್ತಾ. ಪೂರ್ಣ ದಾಖಲೆ ಸಮೇತ ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಂದ ಇಲ್ಲಿವರೆಗೂ ಸಮಸ್ಯೆ ಆಗೋದಕ್ಕೆ 1500 ಪೇಜ್ಗಳು ಪುಟ ನಾನು ದಾಖಲೆ ಇಟ್ಕೊಂಡಿದ್ದೇನೆ. ವೆಂಕಟಾಚಲಪತಿ, ಅಮ್ಮುಗು ಟಿವಿ, ಶಿಡ್ಲಘಟ್ಟ. ಬಿಟ್ಕಾಯಿನ್ ಹಗರಣದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೆಸರಿನ ಜೊತೆ ಹಲವರ ಹೆಸರುಗಳಿವೆ. ಬಿಜೆಪಿಯವರು ಬಹಿರಂಗವಾಗಿ ಹೆಸರುಗಳನ್ನು ಜನರಿಗೆ ತಿಳಿಸಲಿ ಅಂತ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಗ್ರಾಮೀಣ ಕೂಲಿ ಕಾರ್ಮಿಕರ ಕಾಮಧೇನು ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಹಣವನ್ನು ಸಹ ನೀಡದ ಸ್ಥಿತಿ ಈ ಬಿಜೆಪಿ ಸರ್ಕಾರಕ್ಕೆ ನಿರ್ಮಾಣವಾಗಿದೆ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಇನ್ನು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿಯು ಶನಿವಾರ ವಿಧಾನ ಪರಿಷತ್ ಚುನಾವಣೆಯ ಮತಯಾಚನೆಯ ಪ್ರಚಾರ ಕಾರ್ಯಕ್ರಮವನ್ನು ಪಟ್ಟಣದ ಎಸ್ಎಸ್ ಬಯಲು ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡುತ್ತಾ, ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರ ಬದುಕನ್ನು ಹಸನುಗೊಳಿಸುವ ಉದ್ದೇಶದಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಹತ್ವಾಕಾಂಕ್ಷೆಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಆದರೆ ನರೇಗಾ ಯೋಜನೆಯ ಫಲಾನುಭವಿಗಳಿಗೆ ಸಕಾಲಕ್ಕೆ ಸರಿಯಾಗಿ ಹಣ ಬಿಡುಗಡೆಗೊಳಿಸಲು ಯೋಗ್ಯತೆ ಇಲ್ಲದ ಸ್ಥಿತಿ ಬಿಜೆಪಿ ಸರ್ಕಾರಕ್ಕೆ ನಿರ್ಮಾಣವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದರು,
ಬಿಟ್ಕಾಯಿನ್ ಪ್ರಕರಣದಲ್ಲಿ ಬಿಜೆಪಿಯವರ ಪಾತ್ರವಿದೆ ಎಂದರೆ ಕಾಂಗ್ರೆಸ್ನವರು ಸಹಾಯ ಈ ಪ್ರಕರಣದಲ್ಲಿ ಇದ್ದರೆ ಎಂಬ ಉಡಾಫಿಯ ಉತ್ತರವನ್ನ ಬಿಜೆಪಿ ಸಿಎಂ ನೀಡುತ್ತಿದ್ದಾರೆ. ಕಾಂಗ್ರೆಸ್ ಹೆಸರನ್ನ ಬಹಿರಂಗಪಡಿಸಲು ಹಾಗೂ ಈ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಥಾನವನ್ನ ಗಳಿಸುವುದು ಎಂದು ತಿಳಿಸಿದರು. ಶಾಸಕರಾದ ವೆಂಕಟರಮಣಪ್ಪನವರು ಮಾತನಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಅಭ್ಯರ್ಥಿಯಾದ ಆರ್ ರಾಜೇಂದ್ರ ಅವರಿಗೆ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚು ಮತಗಳು ಬೀಳಲಿವೆ. ಕೇವಲ ಕಣ್ಣೀರು ಹಾಕಿ ಮತಯಾಚನೆ ಮಾಡುವಂತಹ ಪಕ್ಷಗಳಿಗೆ ನಮ್ಮ ತಾಲೂಕಿನಲ್ಲಿ ನೆಲೆಯಿಲ್ಲ. ಇಲ್ಲಿ ಅಭಿವೃದ್ಧಿ ಮಾತ್ರ ಗೆಲ್ಲುತ್ತದೆ ಎಂದು ತಿಳಿಸಿದರು. ವಿಧಾನ ಪರಿಷತ್ ಅಭ್ಯರ್ಥಿಯಾದ ರಾಜೇಂದ್ರ ಮಾತನಾಡುತ್ತಾ, ಪಾವಗಡ ತಾಲೂಕಿನಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದ್ದು ಈ ತಾಲೂಕಿನಿಂದ ನನಗೆ ಹೆಚ್ಚು ಮತಗಳನ್ನು ನೀಡುವ ನಂಬಿಕೆ ಇದೆ. ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಗ್ರಾಮೀಣ ಅಧ್ಯಕ್ಷರಾದ ಎಚ್ ವಿ ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ನನ್ನ ಜೊತೆ ಇದೆ ಎಂದು ತಿಳಿಸಿದರು. ಹೆಚ್ಚು ಜನ ಈ ಭಾಗದಲ್ಲಿ ಸನ್ಮಾನ್ಯ ಶಾಸಕರಾದಂಥ ವೆಂಕಟಪ್ಪನವರ ನೇತೃತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ಏನು ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಆಗುವಂಥ ಸಂದರ್ಭದಲ್ಲಿ ಬಹಳಷ್ಟು ಕಾಲಾವಕಾಶಗಳು ನನಗೆ ಕಡಿಮೆ ಇತ್ತು. ಸರ್ಕಾರ 12-14 ದಿವಸ ನನಗೆ ಕಾಲಾವಕಾಶದ ಸಭೆ ಇರೋದ್ರಿಂದ ನನಗೆ ಹೆಚ್ಚು ಇಡೀ ಜಿಲ್ಲೆಯಲ್ಲಿ ನಾನು ಪಂಚಾಯತ್ ಸದಸ್ಯರನ್ನ ಮತದಾನ ನಾನು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರರವರು, ಸ್ಥಳೀಯ ಶಾಸಕ ವೆಂಕಟರಮಣಪ್ಪರವರು, ಅಭ್ಯರ್ಥಿ ಆರ್ ರಾಜೇಂದ್ರರವರು, ಮಾಜಿ ಶಾಸಕ ಕೆಎನ್ ರಾಜಣ್ಣ, ಮಾಜಿ ಶಾಸಕ ಕೆ ಷಡಕ್ಷರಿ, ಮಾಜಿ ಶಾಸಕ ಶಫೀಕ್ ಅಹಮದ್, ಮಾಜಿ ಸಂಸದರುಗಳಾದ ಮುದ್ದೆ ಹನುಮೇಗೌಡರು ಇನ್ನಿತರರು ಉಪಸ್ಥಿತರಿದ್ದರು. ಇಮ್ರಾನುಲ್ಲಾ, ಅಮೋಘ್ ಟಿವಿ, ಪಾವಗಡ. ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರಚಾರ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ, ಕಳೆದ ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಭಿನ್ನಾಭಿಪ್ರಾಯಗಳಿಂದಾಗಿ ಅಂದು ಅನಿಲ್ ಕುಮಾರ್ ಸೋಲು ಅನುಭವಿಸಿದರು. ಆದರೆ ಈ ಬಾರಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಿಂದ 7 ಜನ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದೇವೆ ಮತ್ತು ಬಹುತೇಕ ಸ್ಥಳೀಯ ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷದ ವಶದಲ್ಲಿವೆ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನಿಲ್ ಕುಮಾರ್ ಹೆಚ್ಚಿನ ಮತಗಳಿಂದ ಅಂತರದಿಂದ ಸಾಧಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಅದು ಕೂಡ ಈ ಸರ್ಕಾರದಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ನಿಮಗೆ ಗೊತ್ತಾಗಿದೆ ಹಳ್ಳಿಗಳಲ್ಲಿ ಏನು ಪರಿಸ್ಥಿತಿ ಆಗಿದೆ ಅಂತೇಳಿ ಒಂದು ಮನೆ ಕೂಡ ಬಿಲ್ಲುಗಳು ಕೊಟ್ಟಿದ್ದಾರೆ. ಆದರೆ ಇದು ಜನಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ, ಜನವಿರೋಧಿ ಆಗಿರ್ತಕ್ಕಂಥ ಕೇವಲ ನಮ್ಮ ಮೋದಿಯವರು ದೊಡ್ಡ ದೊಡ್ಡ ಏರ್ಪೋರ್ಟ್ ನಿನ್ನೆ ಒಂದು ದೊಡ್ಡ ಏರ್ಪೋರ್ಟ್ ಅಂತ ಹೇಳಬೇಕಾದ್ರೆ ಅಡಿಗಲ್ಲ ಹಾಕಿದ್ದಾರೆ. ಏರ್ಪೋರ್ಟ್ ಕಟ್ಕೊಂಡು ನಮಗೆ ಏನಾಗಬೇಕು? ನಾವು ಸದ್ಯ ಬಸ್ಸಲ್ಲಿ ಓಡಾಡೋದಕ್ಕೆ ಸರಿಯಾದಂಥ ರಸ್ತೆಗಳು, ಬಸ್ಗಳ ವ್ಯವಸ್ಥೆ, ನಮ್ಮ ಜನ ಎರಡೊಂದು ಊಟ ಮಾಡುವಂಥ ಆಹಾರ ಕೊಡ್ತಕ್ಕಂಥದ್ದು. ಈಗ ಅವ್ರು ಹೇಳಿದ್ರು ನಮ್ಮ ಸೋಮಯ್ಯ, ನಾವೆಲ್ಲ ನೀವೆಲ್ಲ ಸ್ಟ್ರೈಕ್ ಮಾಡಿದ್ರು ರೈತರ ವಿರೋಧಿ ಕಾಯ್ದೆಗಳನ್ನು ಹಿಂದಕ್ಕೆ ತಗೋಬೇಕು ಅಂತೇಳಿ ಮಾಡಿದ್ವಿ. 4-5 ದಿನ 3-4 ಸಲ ಮಾಡಿದ್ವಿ. ಈಗ ನೋಡಿ, ಸರ್ಕಾರ ಭಯ ಪಟ್ಟು ಆ 3 ಬಿಲ್ಲನ್ನು ವಾಪಸ್ ತಗೊಂಡಿದೆ.
ಬಿಲ್ಲು ವಾಪಸ್ ತಗೊಳ್ಳೋದ್ರಿಂದ ಇದು ರೈತರ ಜಯ. ಅದು ನಿಜವಾಗ್ಲೂ ಕೂಡ ಬಿಲ್ಲುಗಳಲ್ಲಿ ನಿಮಗೆ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಇಲ್ವೋ, ಭಾಳ ತೊಂದರೆ ಆಗ್ತಾ ಇತ್ತು ರೈತರಿಗೆ. ಆ ಬಿಲ್ಲುಗಳನ್ನು ಮೋದಿಯವರು ದೋಷ ಈ ಒತ್ತಡ ರೈತರು ಒತ್ತಡ ಅರ್ಥ ಮಾಡಿಕೊಂಡು ಇದು ನಮಗೆ ರಾಜಕೀಯವಾಗಿ ಇದು ದುಷ್ಪರಿಣಾಮ ಬೀಳ್ಬೋದು ಅಂತೇಳಿ ಆ ಕಾಯ್ದೆಗಳನ್ನು ವಾಪಸ್ ತರೋದು. ಮತ್ತು ಈ ಚುನಾವಣೆ ಇದೆ ಉತ್ತರ ಪ್ರದೇಶದಲ್ಲಿ, ಪಂಜಾಬಲ್ಲಿ, ಉತ್ತರಾಖಂಡಲ್ಲಿ ಎಲ್ಲ ಕಡೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನಿಲ್ ಕುಮಾರ್ ಮಾತನಾಡಿ, ಪಕ್ಷದ ಹಿರಿಯ ನಾಯಕರಾದ ಎನ್ಎಚ್ ಶಿವಶಂಕರ ರೆಡ್ಡಿ ಮತ್ತು ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆಯು ಜೊತೆಗೆ ಎರಡೂ ಜಿಲ್ಲೆಯ ಜನರ ಸೇವೆ ಮಾಡಲು ಬಯಸಿದ್ದೇನೆ. ಡಿಸೆಂಬರ್ 10 ನಡೆಯಲಿರುವ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಜನಸೇವಕನಾಗಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದರು. ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಅನಿಲ್ ಕುಮಾರ್ ಆದ ನಾನು ನನ್ನ ಪರವಾಗಿ ಏನು ಚುನಾವಣಾ ಪ್ರಚಾರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ಸರಳ ಸಜ್ಜನಿಕೆಗೆ ಮತ್ತೊಂದು ಹೆಸರು ಶಿವಶಂಕರ ರೆಡ್ಡಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಇವತ್ತು ನನಗೆ ಹೇಳಿದ್ದಿಷ್ಟೇ, ನಾಮಿನೇಷನ್ ಹಾಕಿ ಹೊರಗೆ ಬರ್ತಿದ್ದಂಗೆ ಚುನಾವಣಾ ಪ್ರಚಾರ ಸಭೆಯನ್ನ ನಮ್ಮ ತಾಲೂಕಿನಿಂದಲೇ ಪ್ರಾರಂಭ ಮಾಡಬೇಕು, 26 ಪ್ರಾರಂಭ ಮಾಡಬೇಕು. ಈಗಲಿಂದಲೇ ನಾವು ಚುನಾವಣೆಗೆ ಸಜ್ಜಾಗಿ ಏನು ಹಿಂದೆ ಆಗಿರ್ತಕ್ಕಂಥ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಂಡು ಈ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತೇಳಿ ಇವತ್ತು ಛಲ ತೊಟ್ಟು ಮೊದಲಿಗೆ ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಗೌರಿಬಿದನೂರಿಂದ ನಮ್ಮ ಚುನಾವಣಾ ಪ್ರಚಾರ ಸಭೆಯನ್ನು ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿರ್ತಕ್ಕಂಥ ಹಿರಿಯರು ಆದಂಥ ಶಿವಶಂಕರ ರೆಡ್ಡಿ ಅವರಿಗೆ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ನಮಸ್ಕಾರಗಳು. ಹಾಗೆಯೇ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮರಳೂರು ಹನುಮಂತರೆಡ್ಡಿ, ನಗರಸಭೆ ಪ್ರಭಾರಿ ಅಧ್ಯಕ್ಷೆ ಭಾಗ್ಯಮ್ಮ, ಮುಖಂಡ ಎಚ್ಎನ್ ಪ್ರಕಾಶ್ ರೆಡ್ಡಿ, ಮುಖಂಡ ಅಶ್ವಥ ನಾರಾಯಣಗೌಡ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಅರುಂಧತಿ ಅಶ್ವಥಪ್ಪ, ಮಾಜಿ ಕೃಷಿ ಮಾರುಕಟ್ಟೆ ಅಧ್ಯಕ್ಷ ಭೊಮ್ಮಣ್ಣ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಘ ಟಿವಿ, ಗೌರಿಬಿದನೂರು. ಆಟೋ ಚಾಲಕರಿಂದ ಹುಳಿಯಾರು ಪಟ್ಟಣದಲ್ಲಿ ಕನ್ನಡ ಭಾಷೆ ಉಳಿದು ಬೆಳೀತಾ ಇದೆ ಅಂತ ಕರ್ನಾಟಕ ಕಾರ್ಮಿಕರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಹೇಮಂತ್ ಆರ್ ಮರಿಗೌಡರು ಅಭಿಪ್ರಾಯಪಟ್ಟರು. ಹುಳಿಯಾರಿನಲ್ಲಿ ಶನಿವಾರ ಕರ್ನಾಟಕ ಕಾರ್ಮಿಕರ ರಕ್ಷಣಾ ವೇದಿಕೆಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಯುವರತ್ನ ಪುನೀತ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡನ್ನು ಕಟ್ಟಲು ಹಲವಾರು ಮಹನೀಯರ ತ್ಯಾಗ ಬಲಿದಾನವಾಗಿದೆ. ಹೋರಾಟದ ಮೂಲಕ ಕಟ್ಟಿರುವ ನಾಡನ್ನು ಮತ್ತಷ್ಟು ಬಲಿಷ್ಠವಾಗಿ ಕಟ್ಟುವ ಹೊಣೆ ನಮ್ಮೆಲ್ಲರ ಮೇಲಿದೆ ಎಂದರಲ್ಲದೆ ಪ್ರತಿಯೊಬ್ಬರಲ್ಲೂ ಕನ್ನಡ ಮೇಲಿನ ಅಭಿಮಾನ ಸ್ವಯಂ ಪ್ರೇರಿತವಾಗಿ ಹುಟ್ಟಬೇಕು, ಮಾತೃನಾಡು ಮಾತೃಭಾಷೆಯ ಉಳಿವಿಗೆ ಎಲ್ಲರೂ ಟೊಂಕ ಕಟ್ಟಿ ನಿಲ್ಲಬೇಕು ಎಂದರು. ನಾವಿಲ್ಲಿ ಎಲ್ಲವನ್ನ ಒಂದಾಗಿ ನೋಡ್ತಾ ಇರ್ತೀವಿ, ಆದರೆ ನಮ್ಮತನವನ್ನು ಬಿಡಬಾರ್ದಿತ್ತು. ಮೊದಲು ಕನ್ನಡತನವನ್ನು ಬಿಡಬಾರ್ದಿತ್ತು. ಯಾಕೆಂದ್ರೆ ಜಾತಿ ಧರ್ಮಗಳನ್ನ, ನನ್ನ ಜಾತಿ ಯಾವುದು ಅಂತ ಹೇಳೋದಕ್ಕೂ ನನಗೆ ಭಾಷೆ ಬೇಕಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಷೆಯನ್ನ ತುಳಿತಕ್ಕಂತಹ ಕೆಲಸ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದೆಲ್ಲೋ ಒಂದ್ ಕಡೆ ನೋವಾಗತ್ತೆ, ಅದು ರಾಜಕೀಯ ಉದ್ದೇಶಗಳಿಗಿರಬಹುದು, ಆದರೆ ಸ್ವಾಭಿಮಾನವನ್ನ ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿಗೆ ನಾವು ಹೋಗಬಾರ್ದು ಯಾವತ್ತಿಗೂ. ನಮ್ಮ ಮನೆಯಲ್ಲಿ ನನ್ನ ಮಾತೃಭಾಷೆ ಯಾವ್ದಾದ್ರೂ ಆಗಿರ್ಲಿ, ಹೊರಗಡೆ ಪ್ರಪಂಚಕ್ಕೆ ಅಂತ ಬಂದಾಗ ನನ್ನ ಜಾಗದಲ್ಲಿ ಅಟ್ಲೀಸ್ಟ್ ನನ್ನ ಭಾಷೆಗೆ ಒಂದು ಬೆಲೆ ಕೊಡ್ಲಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತಾ, ದಯಮಾಡಿ ನಿಮ್ಮ ಜೊತೆ ಬಂದವ್ರಿಗೂ ಕೂಡ ನಾವು ಕನ್ನಡ ಭಾಷೆಯನ್ನ ಪ್ರೀತಿಯಿಂದ ಹೇಳ್ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಪುನೀತ್ ಅವರ ಚಿತ್ರರಂಗದ ಬದುಕಿಗಿಂತಲೂ ಅವರ ಸಮಾಜ ಸೇವಾ ಕಾರ್ಯ ಎಲ್ಲರ ಗಮನ ಸೆಳೆಯುವ ಜೊತೆಗೆ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ನಡೆದು ಸಮಾಜ ಸೇವಾ ಕಾರ್ಯ ಮಾಡಬೇಕು. ಆದರೆ ದಾನ ಮಾಡುವವರಲ್ಲಿ ಅನೇಕರು 4-5 ಬಾರಿ ಆಯೋಜಕರನ್ನ ಅಲಸುವುದಲ್ಲದೆ ಕೊರಗಿ ಕೊರಗಿ ದಾನ ಮಾಡುತ್ತಾರೆ. ಈ ರೀತಿ ದಾನ ಮಾಡುವ ಬದಲು ಮಾಡದಿರುವುದೇ ಲೇಸು ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಸಿಬ್ಬಂದಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ನಿಜವಾದ ಕೊರೋನಾ ಸೈನಿಕರಿದ್ದಂತೆ ಸೋಂಕು ಹರಡುತ್ತಿದ್ದ ಕಾಲದಲ್ಲಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹೋರಾಟ ಮಾಡಿದ್ರು, ಎಲ್ಲ ಹೋರಾಟ ಮಾಡದ ನಂತರ ಎಲ್ಲರಿಗೂ ಗೆಲುವು ಸಿಕ್ತು, ಮತ್ತೆ ಕನ್ನಡ ರಾಜ್ಯ ಒಂದು ಹೆಸರು ಪಟ್ಟಿತು. ಈಗ ಎಲ್ಲಾ ಕಡೆ ಕನ್ನಡ ರಾಜ್ಯವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದೀವಿ. ಮತ್ತೊಮ್ಮೆ ಎಲ್ಲ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಆಶಾ ಕಾರ್ಯಕರ್ತರನ್ನ ಸನ್ಮಾನಿಸಲಾಯಿತು. ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕೆಎಂ ಕಿರಣ್, ಉಪಾಧ್ಯಕ್ಷೆ ಶ್ರುತಿ ಸನತ್, ಸದಸ್ಯ ಬೇಬಿ ಫಾತಿಮಾ,
ಮಾಜಿ ಸದಸ್ಯ ಎಚ್ಆರ್ ವೆಂಕಟೇಶ್, ಕಾರ್ಮಿಕರ ರಕ್ಷಣಾ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಚಂದನಗೌಡರು ಮತ್ತಿತರರು ಪಾಲ್ಗೊಂಡಿದ್ದರು. ಕಿರಣ್ ಕುಮಾರ್, ಅಮ್ಮುಗು ಟಿವಿ, ಹುಳಿಯಾರು. ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ 10% ಸರ್ಕಾರ ಅಂತ ದಾಖಲೆ ಇಲ್ಲದ ಆರೋಪ ಮಾಡಿತ್ತು. ಈಗ ನೋಂದಾಯಿತ ಗುತ್ತಿಗೆದಾರರೇ ಪ್ರಸ್ತುತ ಬಿಜೆಪಿ ಸರ್ಕಾರದ 40% ಕಮಿಷನ್ ಬಗ್ಗೆ ಅಧಿಕೃತವಾಗಿ ಪ್ರಧಾನಮಂತ್ರಿ ಕಚೇರಿಗೆ ಪತ್ರ ಬರೆದಿರುವ ವಿಚಾರದ ಬಗ್ಗೆ ರಾಜ್ಯದ ಜನತೆಯ ಮುಂದಿಡುತ್ತೇವೆ ಅಂತ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ಕೋಟಗೆರೆ ತಾಲೂಕು ಕೋಳಾಲ ಹೋಬಳಿ ತೀತಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುರುವನಹಳ್ಳಿಯ ಕಮಲಪ್ರಿಯ ಕಲ್ಯಾಣ ಮಂಟಪದಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಶನಿವಾರ ಏರ್ಪಡಿಸಲಾಗಿದ್ದ ವಿಧಾನ ಪರಿಷತ್ ಚುನಾವಣೆ ಪ್ರಚಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಿಟ್ಕಾಯಿನ್ ವಂಚನೆ ಪ್ರಕರಣದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ವಿಚಾರಗಳಿವೆ. ಬಿಟ್ಕಾಯಿನ್ ಪ್ರಕರಣವನ್ನ ನ್ಯಾಯಾಧೀಶರ ನೇತೃತ್ವದ ತಂಡದಿಂದ ತನಿಖೆ ನಡೆಸಬೇಕಿದೆ. ಕರ್ನಾಟಕ ರಾಜ್ಯದ 25 ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಡುವೆ ಒಳ ಒಪ್ಪಂದ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಮಾಡುವುದಕ್ಕೆ ಉದ್ದೇಶಪೂರ್ವಕವಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪ ಮಾಡಿದರು. ಯಾಕೆಂದ್ರೆ ನೀವು ನಮ್ಮನ್ನು ಹೇಳ್ತಾ ಇದ್ದೀರಿ, ಈಗ ಇವರು ಅಧಿಕೃತವಾಗಿ ಒಂದು ಸಂಘ ಹೇಳುತ್ತೆ ಅಂದಾಗ ಆ ವಿಚಾರ ಬಹಳ ಯೋಚನೆ ಮಾಡಬೇಕಾದಂಥದ್ದು. ಜನ ಸಮುದಾಯಕ್ಕೆ ಗೊತ್ತಾಗಿಲ್ಲ, ನಾವ್ಯಾರು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದಾರೆ. ಕಂಟ್ರಾಕ್ಟರ್ ಪ್ರತಿ ಜಿಲ್ಲೆನಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ರಾಜ್ಯದಲ್ಲಿ ಕಂಟ್ರಾಕ್ಟರ್ಗಳಿದಾರಲ್ವಾ, ಅವರೆಲ್ಲ ಸರ್ಟಿಫೈಡ್ ಕಂಟ್ರಾಕ್ಟರ್, ಕ್ಲಾಸ್ 1 ಕ್ಲಾಸ್ 2 ಕಂಟ್ರಾಕ್ಟರ್ಸ್. ಅವರೇನು ಆರ್ಡಿನರಿ ಕಂಟ್ರಾಕ್ಟರ್ಗಳಲ್ಲ, ಸರ್ಟಿಫೈಡ್ ಕಂಟ್ರಾಕ್ಟ್ ಡಿಕ್ಲೇರ್ಡ್ ಆಸ್ ಕ್ಲಾಸ್ 1 ಕ್ಲಾಸ್ 2 ಆ್ಯಂಡ್ ರಿಜಿಸ್ಟರ್ಡ್ ಬಾಡಿ ಸಂಘ. ಇಷ್ಟು ಇದ್ದು ಅವ್ರು ಹೇಳ್ತಾರೆ ಅಂದರೆ ಅದು ಪ್ರಧಾನಮಂತ್ರಿಗಳಿಗೆ ಹೇಳೋದು. ಯಾರಿಗೋ ಬರೆದಿದ್ರೆ, ನನಗೆ ಬರೆದಿದ್ರೆ ಪರವಾಗಿಲ್ಲ, ಆದರೆ ಪ್ರಧಾನಮಂತ್ರಿಗಳಿಗೆ ಅಧಿಕೃತವಾಗಿ ಬರೀತಾರೆ ಅಂದರೆ ಯೋಚನೆ ಮಾಡಬೇಕು. ಹಿರಿಯರಿದ್ದಾರೆ ನೋಡಿ, ಅವರು ತುಂಬಾ ಹಿರಿಯರಿದ್ದಾರೆ, ಅವರಿಗೆ ಕೊಟ್ಟಿರೋಷ್ಟು ರಾಜಕೀಯ ಬಹುಶಃ ನಮ್ಮ ದೇಶದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ಗೊತ್ತಿರ್ಲಿಕ್ಕೆ ಸಾಧ್ಯ. ನನಗೆ ಗೌರವ ಇದೆ ಅಂದರೆ ರಾಜಕಾರಣ ನಾವು ಕರ್ಕೊಂಡು ಬಂದ್ವಿ ಅಂದರೆ ನಮ್ಮ ಪಕ್ಷ ಕರ್ಕೊಂಡು ಬರ್ತೀವಿ, ಆಯಿತಾ? ನಾವು ಪ್ರಯತ್ನ ನಮ್ಮ ಕ್ಷೇತ್ರದಲ್ಲಿ 7,000 ಇಟ್ಕೊಂಡು, ನಮ್ಮ ಕೊರಟಗೆರೆ ಕ್ಷೇತ್ರದಲ್ಲಿ 7,000 ಮತದಲ್ಲಿ ಇಟ್ಕೊಂಡಿದ್ದೀವಿ. ನಾವು ಯಾಕೆ ಅವರನ್ನು ನಾವು ಒಂದು ಕ್ಷಣನೂ ಕೂಡ ಅವರು ಸೋಲ್ಬೇಕು ಅಂತ ಅಂದವ್ರು ನಾವೇ ಅಲ್ಲ, ಅವ್ರು ಗೆಲ್ಲಬೇಕು, ನಮ್ಮ ಸಂಸದರಾಗಬೇಕು ಅಂತ ನಾನು ಇಷ್ಟಪಟ್ಟವರು. ಇನ್ನು ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ಮಾತನಾಡಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸೋಲಿಗೆ ಕಾರಣ ಬಿಜೆಪಿ ಪಕ್ಷ. ಜೆಸಿಬಿ ನೇತೃತ್ವದ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೆ. ಜೆಸಿಬಿ ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಬಡ ಜನರ ಸೇವೆಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜೇಂದ್ರಗೆ ನಿಮ್ಮ ಆಶೀರ್ವಾದ ಇರಬೇಕಿದೆ ಎಂದು ಮನವಿ ಮಾಡಿದರು. ಯಾರು ಮಾತಾಡೋದಿಲ್ಲ ದೇವೇಗೌಡರು, ನನ್ನ ನ್ಯಾಯ ಸಂಸ್ಥೆ ಅವರ ಸೋಲಿಸಿ ಅಂತಂದ್ರೆ ಅವ್ರು ಪ್ರಚಾರ ಅವರನ್ನ ಸೋಲಿಸೋದು ಯಾರು? ಬಿಜೆಪಿ ಸೋಲಿಸಿರೋದು, ಬಿಜೆಪಿ ಸೋಲಿಸಿರೋದು ನಮ್ಮ ಯಾಕೆ ಸೋಲಿಸಿ 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 ಅಂತ ರಾಜ್ಯ ಮಾಡ್ಕೊಂಡು ಬರೀತೀವಿ. ಅವ್ರು ಸೋಲಿಸಿದಾರೆ ಬಿಜೆಪಿ ಕರ್ಬೇಕು ಅಂತ ಹೇಳ್ತಿರೋದು, ಸೋಲಿಸಿದ್ರು ಬಿಜೆಪಿ ಹೇಳ್ತಾರೆ. ಅದರಿಂದ ಅವ್ರು ಹೇಳೋದು ಬಿಜೆಪಿ ಅಭ್ಯರ್ಥಿ ಸೋಲಿಸಿ ಅಂತ ಹೇಳಿದಿವೆಲ್ಲ ತಿಳಿಸ್ಕೋಬೇಕು ಹೊತ್ತು ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಆರ್ ರಾಜೇಂದ್ರ ಮಾತನಾಡಿ, ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನಾಯಕತ್ವ ತುಮಕೂರು ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ. ಕೋಟಗೆರೆ ಕ್ಷೇತ್ರದಲ್ಲಿ 300 ಅಧಿಕ ಪಕ್ಷದ ಬೆಂಬಲಿತ ಸದಸ್ಯರಿದ್ದಾರೆ. ನಾನು ಚುನಾವಣೆ ಗೆಲ್ಲಲು ಮಾತ್ರ ಬಂದಿಲ್ಲ, ಚುನಾವಣೆ ಮುಗಿದ ಬಳಿಕವೂ ನಾನು ನಿಮ್ಮ ಜೊತೆಯಾಗಿ ಇರುತ್ತೇನೆ. ಈಗಾಗಲೇ ತುಮಕೂರು ಜಿಲ್ಲೆಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಡನಾಡಿಯಾಗಿ ಕೆಲಸ ಮಾಡಿದ್ದೇನೆ ಎಂದು ತಿಳಿಸಿದರು. ಇರ್ಕೋಬೇಕು ಯಾಕಂದ್ರೆ ಇಲ್ಲೇ
ಕಾರ್ಯಕ್ರಮದಲ್ಲಿ ತುಮಕೂರು ಮಾಜಿ ಸಂಸದ ಮುದ್ದೆ ಹನುಮೇಗೌಡ, ಮಾಜಿ ಶಾಸಕ ಶಫಿ ಅಹಮದ್, ಶಿರಾ ಮಾಜಿ ಶಾಸಕ ಜಯಚಂದ್ರ, ಮಾಜಿ ನಗರಸಭೆ ಉಪಾಧ್ಯಕ್ಷ ವಾಲೆಚಂದ್ರಯ್ಯ, ತುಮಕೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಅಶ್ವಥ್ ನಾರಾಯಣ್ ಇನ್ನಿತರರು ಹಾಜರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಧಾನ ಪರಿಷತ್ ಚುನಾವಣೆ ಪ್ರಚಾರ ಕಾರ್ಯಕ್ರಮವನ್ನು ನಗರದ ಕಲ್ಪತರು ಆಡಿಟೋರಿಯಂನಲ್ಲಿ ನಡೆಸಲಾಯಿತು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಜನವಿರೋಧಿಯಾಗಿದೆ. ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಅಧಿಕಾರವನ್ನು ವಾಮ ಮಾರ್ಗದ ಮೂಲಕ ಪಡೆದ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಜನಹಿತ ಕಾಯುವುದನ್ನ ಮರೆತಿದೆ. ವಿಧಾನ ಪರಿಷತ್ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿಯಾಗಿದೆ. ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಪಡೆಯುವ ಮೂಲಕ ಕಾಂಗ್ರೆಸ್ ಪಕ್ಷದ ಶಕ್ತಿ ತೋರಿಸಬೇಕಿದೆ. ತುಮಕೂರು ಜಿಲ್ಲೆಯಿಂದ ವಿಧಾನ ಪರಿಷತ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಆರ್ ರಾಜೇಂದ್ರರವರಿಗೆ ಮೊದಲ ಪ್ರಶಸ್ತದ ಮತ ನೀಡಿ ಗೆಲ್ಲಿಸಬೇಕು ಎಂದು ತಿಳಿಸಿದರು. ರಾಹುಲ್ ಗಾಂಧಿಯವರು ನಮ್ಮೆಲ್ಲರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು ಜಿಲ್ಲೆಯ ಎಲ್ಲಾ ನಾಯಕರುಗಳು ಕೂಡ ತೆಗೆದುಕೊಂಡಂತಹ ತೀರ್ಮಾನಕ್ಕೆ ಮನ್ನಣೆಯನ್ನು ಕೊಟ್ಟು ಇವತ್ತು ನಮಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಕಳಿಸಿಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷವನ್ನು ರಾಜೇಂದ್ರ ಅವರನ್ನ ಗೆಲ್ಲಿಸತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಎನ್ನುವುದನ್ನ ಇವತ್ತು ನಾನು ತಮಗೆ ಮತ್ತೊಂದು ಬಾರಿ ನೆನಪು ಮಾಡಿಕೊಳ್ತಾ ಇದ್ದೇನೆ. ಕಾರಣ ಇಷ್ಟೇ, ಈ ಚುನಾವಣೆ ಬಹಳ ಪ್ರಾಮುಖ್ಯವಾದಂತಹ ಚುನಾವಣೆ ಕರ್ನಾಟಕದ ರಾಜಕೀಯದಲ್ಲಿ. ಒಂದು ಕಡೆ ನಾವು ನಡೆಸ್ತಾ ಇದ್ದಂತಹ ಸರ್ಕಾರವನ್ನ ಕಿತ್ಕೊಂಡು ನಾವು ನಡೆಸ್ತಿರ್ತಕ್ಕಂಥ ಅನೇಕ ಯೋಜನೆಗಳನ್ನ ಹೆಸರುಗಳನ್ನ ಬದಲಾಯಿಸಿ ನಡೆಸ್ತಾ ಇರ್ತಕ್ಕಂಥ ಈ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಹೊಂದಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಸರ್ಕಾರವನ್ನು ನಡೆಸಿಕೊಂಡು ಅನೇಕ ರೀತಿಯಲ್ಲಿ ಜನ ಪರವಾಗಿರ್ತಕ್ಕಂಥ. ಇನ್ನು ಮಾಜಿ ಶಾಸಕ ಕೆ ಷಡಕ್ಷರಿ ಮಾತನಾಡಿ, ವಿಧಾನ ಪರಿಷತ್ ಮೆಲ್ಲನೆ ತನ್ನ ಮಹತ್ವ ಕಳೆದುಕೊಳ್ಳುತ್ತಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾರ ಪ್ರಭುವಿನ ಜವಾಬ್ದಾರಿ ಹೆಚ್ಚು, ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಹೆಚ್ಚಾಗಿದ್ದು, ಜನರ ನಂಬಿಕೆ ಗಳಿಸಬಲ್ಲ ಸಂವಿಧಾನದ ಘನತೆ ಗೌರವವನ್ನ ಎತ್ತಿ ಹಿಡಿಯಬಲ್ಲ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಇನ್ನು ಆರ್ ರಾಜೇಂದ್ರ ಮಾತನಾಡಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ನನಗೆ ಮೊದಲ ಪ್ರಶಸ್ತದ ಮತ ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಿ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ, ಮಾಜಿ ಸಂಸದ ಮುದ್ದೆ ಹನುಮೇಗೌಡ, ಮಾಜಿ ಶಾಸಕ ಕೆ ಷಡಕ್ಷರಿ, ಕೆಎನ್ ರಾಜಣ್ಣ, ಶಫಿ ಅಹಮದ್, ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್ ಹಲ್ಕುರ್ಕೆ, ಅಮೋಕ್ ಟಿವಿ, ತುಮಕೂರು. ಕಾಂಗ್ರೆಸ್ ಪಕ್ಷಕ್ಕೆ ದೇಶ ಕಟ್ಟಿದ ಇತಿಹಾಸವಿದ್ದು, ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡಲು ನಮ್ಮಿಂದ ಮಾತ್ರ ಸಾಧ್ಯ ಅಂತ
ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ದೇಶದ ಐಕ್ಯತೆ ಮತ್ತು ಸಮಗ್ರತೆಗಾಗಿ ಪಾದಾರ್ಪಣೆ ಮಾಡಿದ ಪಕ್ಷವೊಂದನ್ನ ಈ ದೇಶದ ರಾಜಕೀಯ ಪರಿಸರದಿಂದ ದೂರವಿಡುವುದಾಗಿ ಹೇಳುತ್ತಿರುವ ಬಿಜೆಪಿ ಪಕ್ಷಕ್ಕೆ ಇತಿಹಾಸದ ಅರಿವಿನ ಕೊರತೆ ಇದೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಧೀಮಂತ ನಾಯಕರು ಕಟ್ಟಿದ ಪಕ್ಷಕ್ಕೆ ಹತ್ತಾರು ವರ್ಷಗಳ ಕಾಲ ಈ ದೇಶದ ಜನತೆ ಆಶೀರ್ವಾದ ಮಾಡಿದರು ಎಂಬುದು ಇತಿಹಾಸವಾಗಿದೆ. ಈ ಇತಿಹಾಸವನ್ನು ಸರಿಯಾದ ಅರಿಯದ ಧರ್ಮ, ದೇಶಭಕ್ತಿ, ಜಾತಿಗಳ ಹೆಸರಲ್ಲಿ ದೇಶವನ್ನು ಆಳುತ್ತೇವೆ ಎನ್ನುವುದು ಭ್ರಮೆಯಾಗಲಿದೆ. ಮುಂಬರುವ ಚುನಾವಣೆಯಲ್ಲಿ ದೇಶದ ರಾಜಕೀಯ ಚಿತ್ರಣ ಬದಲಾಗಲಿದ್ದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ತಿಳಿಸಿದರು. ನಾಯಕರಾದ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ನವರು, ಅವರ ಆದೇಶದ ಮೇರೆಗೆ ನಮ್ಮ ಜಿಲ್ಲಾ ಕಾರ್ಮಿಕ ಘಟಕದಿಂದ ನಮ್ಮ ಕೋದಂಡ ಅವರು ವಿವಿಧ ತಾಲೂಕುಗಳ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ನೇಮಕ ಮಾಡಿರೋ ಉದ್ದೇಶ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಿ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರ ಹಿಡಿಯಲೇಬೇಕು ಅನ್ನೋ ಉದ್ದೇಶದಿಂದ ವಿವಿಧ ತಾಲೂಕುಗಳ ಮುಖಂಡನ್ನು ನೇಮಕ ಮಾಡಿದ್ದೀವಿ. ಮುಂದೆ ನಾವು ಪಕ್ಷನ ಗೆಲ್ಲಿಸ್ತೀವಿ, ಗೆಲ್ಲಿಸೋದಕ್ಕೆ ನಾವು ಪಣ ತೊಡ್ತೀವಿ. ನಾವು ಮಾಡಿರ್ತಕ್ಕಂಥ ಮುಖಂಡರು ಅಷ್ಟೇ, ತಾಲೂಕಲ್ಲಿ ಏನೇ ಮಾಡಿ ನಾವು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಲೇಬೇಕು ಅನ್ನೋ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ದಿವಸ ನಮ್ಮ ವಿವಿಧ ಘಟಕಗಳಲ್ಲಿ ನಾವು ನೇಮಕ ಮಾಡಿದ್ದೀವಿ. ಅವರಲ್ಲಿ ನಾನು ಪಕ್ಷದ ವತಿಯಿಂದ ನಾನು ಅವರಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಇವತ್ತಿನ ದಿವಸ ಬಿಜೆಪಿ ಮಾಡ್ತಾ ಇರತಕ್ಕಂಥ ಒಂದು ಭ್ರಷ್ಟಾಚಾರ ಎಲ್ಲ ತಮ್ಮ ಕಣ್ಣು ಮುಂದೆ ಇದೆ. ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಹೋರಾಟವನ್ನು ಮಾಡಿ ಇಂದಿನ ಶಾಸಕರನ್ನು ಮನೆ ಕಳಿಸೋ ಕೆಲಸ ನಾವು ಮಾಡಲೇಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂತ ನನ್ನ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನೀವೇ ಅಲ್ವಾ ಶಾಸಕರನ್ನು ಬೆಳೆಸಿದ್ದು? ನಮ್ಮ ರಾಜನಾಯಕರು, ನಮ್ಮ ರಾಜನಾಯಕರು ಅವ್ರಿಗೆ ಬಿಪಾರಮ್ಮನ ಕೊಟ್ಟರು. ನಾವು ಅದನ್ನು ನಾವು ಪಾಲನೆ ಮಾಡಿದ್ದೀವಿ. ನಾವು ಪಾಲನೆ ಮಾಡಿ ಅವ್ರದಿಂದ ನಾವು ಮಾಡಿದ್ವಿ. ಜಿಲ್ಲಾಧ್ಯಕ್ಷರು ಇತ್ತೀಚೆಗೆ ಕಚೇರಿಗೆ ಬರೋದಿಲ್ಲ, ಜನರಿಗೆ ಸಿಗ್ತಾ ಇಲ್ಲ, ಚಿಕ್ಕಬಳ್ಳಾಪುರ ಜನತೆಗೆ ಯಥೇಚ್ಛವಾಗಿ ಮಾಡಲಿ. ಜಿಲ್ಲಾಧ್ಯಕ್ಷರು ಪ್ರತಿ ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾರೆ ಇವತ್ತು ಕೂಡ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ, ವಕೀಲ ನಾರಾಯಣಸ್ವಾಮಿ, ಕೋದಂಡ ಮಹಿಳಾ ಮುಖಂಡರಾದ ಮಮತಾ ಮೂರ್ತಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುಮಿತ್ರಮ್ಮ, ಎಂ ಎ ಕೃಷ್ಣಪ್ಪ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.